ಪತ್ರಿಕಾ ಹೇಳಿಕೆಯ ಮೂಲಕ ತಮ್ಮ ಶಾಸಕರು ನಿಷ್ಕ್ರಿಯರಾಗಿಲ್ಲ, ಸಕ್ರಿಯರಾಗಿದ್ದಾರೆ ಎಂದು ಜನರ ಮುಂದೆ ಸಮರ್ಥಿಸಿಕೊಳ್ಳಬೇಕಾದ ದುರ್ಗತಿ ಬಿಜೆಪಿಗೆ ಬಂದಿರುವುದು ಆ ಪಕ್ಷದ ದುರಾದೃಷ್ಟವಾಗಿದೆ ಎಂದು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮಳ ರಾಮಚಂದ್ರ ವ್ಯಂಗ್ಯವಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಬ್ಲಾಕ್ ಕಾಂಗ್ರೆಸ್ ಪತ್ರಿಕಾಗೋಷ್ಠಿ ನಡೆಸಿ ಎತ್ತಿದ ಯಾವ ಪ್ರಶ್ನೆಗಳಿಗೂ ಸರಿಯಾಗಿ ಉತ್ತರಿಸಿದ ಬಿಜೆಪಿಯವರು ಹಾರಿಕೆಯ ಉತ್ತರಗಳನ್ನು ನೀಡಿ ಜನತೆಗೆ ಮಂಕುಬೂದಿ ಎರಚುವ ಪ್ರಯತ್ನವನ್ನ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪುತ್ತೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ಹಾಗೂ ಅನಂತರವೂ ನಡೆದ ಅತ್ಯಾಚಾರ ಪ್ರಕರಣಗಳ ಕುರಿತು ಶಾಸಕರು ಪೊಲೀಸ್ ಇಲಾಖೆ ಸಭೆ ನಡೆಸುವ ಮೂಲಕ ಕ್ರಮ ಕೈಗೊಂಡಿದ್ದಾರೆಯೇ ಎಂದು ಪ್ರಶ್ನಿಸಿದ ಅವರು, ಪುತ್ತೂರಿನಲ್ಲಿ ತಹಶೀಲ್ದಾರರ ಭ್ರಷ್ಟಾಚಾರ ಪ್ರಕರಣ ಬಹಿರಂಗವಾದಾಗ ಕಂದಾಯ ಇಲಾಖಾ ಸಭೆ ನಡೆಸಿ ಅಲ್ಲಿನ ನೌಕರರಿಗೆ ಬಿಸಿ ಮುಟ್ಟಿಸಿ ಭ್ರಷ್ಟಾಚಾರವನ್ನು ಹತೋಟಿಗೆ ತರುವ ಪ್ರಯತ್ನವನ್ನೇ ನಡೆಸಿಲ್ಲ ಎಂದು ಆರೋಪಿಸಿದರು. ಕೊಟ್ಟಿದ್ದಾರೆ ಅಷ್ಟೇ ಹೊರತು ಅವರು ಮಾಡಿದ ಯಾವುದೇ ವೈಫಲ್ಯತೆಗಳನ್ನು ಅವರು ಒಪ್ಪಿಕೊಂಡಿದ್ದರು. ನಾನು ಮೊದಲನೇದಾಗಿ ಅವರು ಪತ್ರಿಕೆಗಳ ಮೂಲಕ ತಮ್ಮನ್ನು ತಾವು ಯಶಸ್ವಿ ಶಾಸಕರು ಅಂತ ಹೇಳಿಕೊಳ್ಳುವುದನ್ನು ಬಿಟ್ಟು ಅವರು ತಮ್ಮ ಕಾರ್ಯದ ಮೂಲಕ ಅವರು ತಾವು ಯಶಸ್ವಿ ಅನ್ನುವುದನ್ನು ನಿರೂಪಿಸಬೇಕಾಗಿದೆ. ಇದು ಏನಾಗಿದೆ ಅಂತ ಹೇಳಿದರೆ, ಅವರು ಎಲ್ಲದಕ್ಕೂ ಸಹ ರಾಜ್ಯ ಸರ್ಕಾರವನ್ನು ದೂರುತ್ತಾರೆ. ರಾಜ್ಯ ಸರ್ಕಾರವನ್ನು ದೂರುವುದರ ಮೂಲಕ ಅವರು ತಮ್ಮ ವೈಫಲ್ಯತೆಗಳನ್ನು ಇನ್ನೊಬ್ಬರ ಮೇಲೆ ಹಾಕ್ಲಿಕ್ಕೆ ನೋಡ್ತಾರೆ. ಇದು ಯಾವುದನ್ನು ಸೂಚಿಸುತ್ತದೆ ಅಂತ ಹೇಳಿದ್ರೆ, ತುಳುನಾಡಿನಲ್ಲಿ ಒಂದು ಗಾದೆ ಉಂಟು, ನಲಿಪ್ಯದ ತೀರ ಅಂತಲೇ ಜಾಲ ಡೊಂಕು ಒಂದು ಬಂಡೆ ಅಂತ. ಕುಣಿಲಿಕ್ಕೆ ಕೂಡದವರು ನೆಲ ಡೊಂಕು ಅಂತ ಹೇಳಿದಾಗೆ ಇವರಿಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಕೂಡುವುದಿಲ್ಲ. ಇವರಿಗೆ ಕಾನೂನು ಪುತ್ತೂರಿನಲ್ಲಿ ವ್ಯವಸ್ಥಿತವಾಗಿ ಆಡಳಿತವನ್ನ ಕೊಂಡೋಗ್ಲಿಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ವಿಶಾಲಾಕ್ಷಿ ಬನ್ನೂರು, ನಗರ ಕಾಂಗ್ರೆಸ್ ಅಧ್ಯಕ್ಷೆ ವಿಲ್ಮಾ ಗೊನ್ಸಾಲ್ವಿಸ್ ಉಪಸ್ಥಿತರಿದ್ದರು.